ಯಾವಾಗ ಸುದೀಪ್ ಅವರು ಬಿ ಜೆ ಪಿ ಸೇರಿಕೊಳ್ತಾರೆ, ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ ಅಂತಂದರು, ಆಗ ಒಂದು ಬೆದರಿಕೆ ಪತ್ರ ಕೂಡ ಹೋಗುತ್ತೆ. ಏನದು? ಬಿ ಜೆ ಪಿಗೆ ಬೆಂಬಲಿಸಿದ್ದಾರೆ ಇದ್ದ ಅನ್ನೋ ಸುದ್ದಿ ಬಂದಲ್ಲೇ ಕಿಡಿಗೇಡಿಗಳು ಈ ಬೆದರಿಕೆ ಪತ್ರ ಕಳಿಸಿದಂಥ ಒಂದು ಸಂಚಲನ ಸೃಷ್ಟಿ ಮಾಡ್ತೀವತ್ತು. ಸುದೀಪ್ ಅವರ ಖಾಸಗಿ ವಿಡಿಯೋ ಲೀಕ್ ಮಾಡೋದಾಗಿ ಬೆದರಿಕೆಯನ್ನು ಹಾಕಿದಾರಂತೆ. ಅವಾಚ್ಯ ಶಬ್ದ ಪ್ರಯೋಗಿಸಿ ಪತ್ರ ಬರೆದಿದ್ದಾರೆ ಇದರಲ್ಲಿ. ಈ ಬಗ್ಗೆ ಪುಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುದೀಪ್ ಅವರ ಮ್ಯಾನೇಜರ್ ಜಾಕ್ ಮಂಜು ಕೂಡ ದೂರು ಕೊಟ್ಟಿದ್ದಾರೆ. ಐ ಪಿ ಸಿ ಸೆಕ್ಷನ್ 504, 506 ಹಾಗೂ ಐ ಟಿ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಬೆದರಿಕೆ ರಾಜಕೀಯದವರ ಕೈವಾಡ ಇರಬಹುದು ಅಂತ ಊಹಿಸಲಾಗಿತ್ತು. ಆದರೆ ಈ ವಿಚಾರಕ್ಕೆ ಸುದೀಪ್ ಅವರೇ ಒಂದು ಬಾಂಬ್ ಸಿಡಿಸಿದ್ದಾರೆ. ಬೆದರಿಕೆ ಪತ್ರ ಬರೆದಿರೋದು ರಾಜಕೀಯದವರಲ್ಲ, ಚಿತ್ರರಂಗದವರೇ ಮಾಡಿಸಿದ್ದಾರೆ. ಯಾರು ಅಂತ ಗೊತ್ತಿದ್ದರೂ ಕೂಡ ಈಗ ಸೈಲೆಂಟ್ ಆಗಿ ಇರ್ತೀನಿ. ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿದೆ. ಇವೆಲ್ಲ ಕಾನೂನಿನ ಪ್ರಕಾರ ಹೋದ್ರೇ ಒಳ್ಳೆಯದು ಅಂತ ಸುದೀಪ್ ಅವರು ಹೇಳಿದ್ದಾರೆ. ಏನು ಹೇಳಿ, ಅಡ್ರೆಸ್ ಗೊತ್ತಿದೆ, ಹಾಕಿದ್ದಾರೆ ಲೆಟರು, ಪೋಸ್ಟ್ ಮಾಡಿದ್ದಾರೆ, ಬರುತ್ತೆ. ಆ ವಿಚಾರನೂ ಹೊರಗಡೆ ಬರುತ್ತೆ, ತೆಗಿತೀನಿ ಹೊರಗಡೆ. ತೆಗಿದೇನಂತ ನಾನು ಸುಮ್ಮನೆ ಇರೋದಿಲ್ಲ. ಆ್ಯಂಡ್ ಸಿ, ಒಂದು ತಿಳ್ಕೊಳ್ಳಿ, ಪ್ರತಿಯೊಂದೂ ಕೆಲವು ಎಲ್ಲ ಚಿತ್ರರಂಗದಲ್ಲೂ ಕೆಲವರು ಆಗೋರು ಇರ್ತಾರೆ, ಆಗದೇರೋರು ಇರ್ತಾರೆ. ಸೊ ನನ್ನ ನನ್ನ ಮಾತು ಏನಿದ್ರು, ತುಂಬ ಕೋಟಿ ಜನಗಳ ಸಂಪಾದನೆ ಇಲ್ಲ, ನೀವಲ್ಲಿ ನೀವು ನೀವು ನಿಂತ್ಕೊಂಡಿರೋದ್ರಲ್ಲಿ ನಿಮ್ಮಲ್ಲಿ ಎಷ್ಟೋ ಜನಗಳ ಪ್ರೀತಿ ಸಂಪಾದನೆ ಮಾಡಿರೋಣಮ್ಮ. ನಾನು ಅದ್ರ ಬಗ್ಗೆ ಪುಟನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು FIR ದಾಖಲಾಗಿದೆ. 79/23 ಕ್ರೈಮ್ ನಂಬರ್ ಅಂಡರ್ ಸೆಕ್ಷನ್ಸ್ 504, 506, 120 ವಿ ಆಫ್ IPC. ಇದರಲ್ಲಿ ಫಿರ್ಯಾದಿದಾರರು ಮಂಜು ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಟ್ ಆ್ಯಕ್ಟರ್ ಸುದೀಪ್ ಮನೆಯಲ್ಲಿ ಒಂದು ಲೆಟರ್ ಬಂದಿದೆ, ಅದರಲ್ಲಿ ಥ್ರೆಟ್ನಿಂಗ್ ಮೆಸೇಜ್ ಇದೆ, ಮತ್ತು ಅದರಲ್ಲಿ ಅವಾಜ್ ಶಬ್ದ ಕೂಡ ಬೈದಿದ್ದಾರೆ, ಮತ್ತು ಆ ಥ್ರೆಟ್ ಇರೋದರಿಂದ ಕಂಪ್ಲೇಂಟ್ ಕೊಟ್ಟು FIR ದಾಖಲು ಮಾಡಿಸಿದ್ದಾರೆ, ಮತ್ತು ಇದರಲ್ಲಿ ಯಾರು ಆ ಲೆಟರ್ ಕಳಿಸಿದ್ದಾರೆ ಅವರು ಇನ್ನೂ ಅನ್ನೋನ್ ಇದ್ದಾರೆ. ಮತ್ತು ಸೊ ಇನ್ನೂ ನನ್ನ ಸಹೋದರಿ ಸುಕೇಶ್ ಇದ್ದಾರೆ. ಸುಕೇಶ್, ಈ ವಿಚಾರದಲ್ಲಿ ಬಹುವಾಗಿ ನೋಡೋದಾದರೆ ಅವರು ರಾಜಕೀಯವಾಗಿ ಎಲ್ಲೋ ಕಾಲಿಡ್ತಾ ಇದ್ದಾರೆ ಅಂದ ತಕ್ಷಣವೇ ಕಾಯ್ತಾ ಇದ್ರೇನೋ ಈ ವಿಚಾರದಲ್ಲಿ ಕಾಲು ಎಳೆಯೋಣ, ಈ ವಿಚಾರದಲ್ಲಿ ಕೆಟ್ಟ ಹೆಸರು ತರೋಣ ಅನ್ನುವಂಥ ಪ್ರಯತ್ನಕ್ಕೆ, ಅದೇನಾಯಿತು ಸುಕೇಶ್? ಅರುಣ್, ಒಂದು ಸ್ಪಷ್ಟ, ಸಹಜವಾಗಿ ಅವರು ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಬೆಂಬಲವನ್ನು ಕೊಡುವಂಥದ್ದು ಅಥವಾ ಒಂದು ಪಕ್ಷದ ಪರವಾಗಿ ಪ್ರಚಾರವನ್ನು ಆರಂಭಿಸುವಂಥದ್ದು ಈ ರೀತಿಯ ಬೆಳವಣಿಗೆ ಸಂದರ್ಭದಲ್ಲಿ ಅಂಥದ್ದೊಂದು ಪತ್ರ ಬಂತು ಅಂದರೆ ಅದು ರಾಜಕೀಯ ದೃಷ್ಟಿಕೋನದಲ್ಲೇ ನೋಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಿತ್ತು. ಯಾಕಂದರೆ ಓ, ಏನೋ ರಾಜಕೀಯ ವಿಚಾರದಲ್ಲಿ ರಾಜಕೀಯ ಎದುರಾಳಿಗಳು ಅಥವಾ ಇವು ರಾಜಕೀಯವಾಗಿ ಒಂದು ಪಕ್ಷ ಬೆಂಬಲಿಸೋದನ್ನ ವಿರೋಧಿಸುವವರು ಯಾರೋ ಪತ್ರವನ್ನು ಬರೆದ್ರ ಅನ್ನುವಂಥದ್ದು. ಆದರೆ ಸ್ವತಃ ಸುದೀಪ್ ಅವರು ಹೇಳಿದ ರೀತಿಯಲ್ಲಿ ಇದು ರಾಜಕಾರಣಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದನ್ನುವಂಥದ್ದು. ಸಹಜವಾಗಿ ಅವರ ವೃತ್ತಿಗೆ ಸಂಬಂಧಪಟ್ಟ ವಿಚಾರ, ವೃತ್ತಿ ಮತ್ಸರದಲ್ಲಿ ಯಾರಾದರೂ ಈ ರೀತಿ ಮಾಡಲಿಕ್ಕೆ ಹೊರಟ್ರ ಅನ್ನುವಂಥದ್ದು ಪ್ರಶ್ನೆ. ಆದರೆ ಕೇವಲ ಅದನ್ನೊಂದು ಪತ್ರವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬ ಪ್ರಖ್ಯಾತ ನಟನಿಗೆ ಇಂಥದ್ದೊಂದು ಪತ್ರ ಬಂತು, ಅವರು ದೂರನ್ನು ದಾಖಲಿಸಿದರು ಅಂದರೆ ಅದರ ಸತ್ಯಾಸತ್ಯತೆ ಏನು ಅಥವಾ ಅದರ ಹಿಂದೆ ಯಾರಿದರೆ, ಎಲ್ಲ ರೀತಿಯ ತನಿಖೆಗಳು ಕೂಡ ನಿಸ್ಸಂಶಯವಾಗಿ ಅದು ನಡೆದೇ ನಡೆಯುತ್ತೆ. ಆನಂತರ ಸತ್ಯ ಏನು ಅನ್ನುವಂಥದ್ದು ಹೊರಗೆ ಬರಬೇಕಾಗುತ್ತೆ. ಆದರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥವರು ಇವರು ರಾಜಕಾರಣಕ್ಕೆ ಹೋಗುವ ಹಂತದಲ್ಲಿ ಅಥವಾ ರಾಜಕೀಯ ಪಕ್ಷವೊಂದರ ಪರವಾಗಿ ಪ್ರಚಾರಕ್ಕೆ ಅಧಿಕೃತವಾಗಿ ಹೋಗ್ತೀನಿ ಅಂತ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಪತ್ರ ಬರೆದರು ಅನ್ನೋದು ಯಾವ ಕಾರಣಕ್ಕೆ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಹಾಗೇನಾದರೂ ಇಂಡಸ್ಟ್ರಿಯವರ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಇದ್ರಾ, ಅವೆಲ್ಲವೂ ಕೂಡ ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರುವಂಥ ವಿಚಾರ ಕೂಡ. ದೂರನ್ನು ಕೂಡ ದಾಖಲಿಸಿರೋದ್ರಿಂದ ಸಹಜವಾಗಿ ಅದ್ರ ಬಗ್ಗೆ ಒಂದಷ್ಟು ತನಿಖೆಗಳು ನಡೆದರೆ ಒಂದಷ್ಟು ಸತ್ಯಗಳು ಕೂಡ ಹೊರಗೆ ಬರಬಹುದು ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಎಲ್ಲ ಲೆಕ್ಕಾಚಾರಗಳಲ್ಲಿ ಮಗದೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆ ಸುದೀಪ್ ಅವರು ಈಗ ಏಕಾಏಕಿಯಾಗಿ ಬಂದು ನಾನು ಬೊಮ್ಮಾಯಿ ಮಾಮ ಜೊತೆಗೆ ನಿಂತ್ಕೊಳ್ತೀನಿ, ಅವ್ರು ಹೇಳುವಂಥವ್ರವರಾಗಿ ಪರವಾಗಿ ಪ್ರಚಾರವನ್ನು ಮಾಡ್ತೀನಿ, ಇದೆಲ್ಲ ಯಾಕೆ ಬಂತು? ಬೊಮ್ಮಾಯಿ ಅವರು ಹೋಗಿ ಯಾಕೆ ರಿಕ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂತು? ಇವೆಲ್ಲವೂ ಕೂಡ ಈಗ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ.